ಚಿಕ್ಕಬಳ್ಳಾಪುರ 100% ವಿನ್. ನಾನು ಇಲ್ಲೇ ಕೂತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ, ಆ ಚಾಲೆಂಜ್ ಪರವಾಗಿ ನಿಲ್ತೀನಿ. ಈ ಜನ್ರೇಷನ್ ರಾಜಕಾರಣ ನಾವು ಸ್ಮಾರ್ಟಾಗಿದ್ದು ಆಗುತ್ತೆ ಅಂತಲ್ಲ, ನಾವು ಗೆಲ್ತೀವಿ ಅಂತ ಹೇಳಿದ್ದೀನಿ, ಗೆಲ್ತೀವಿ. ನಾನು ಒಂದು ನಿಮಿಷ, ಎಸ್ ಎಸ್, ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕ್ಕೊಂಡು ಕೇಳಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಈಗಲೂ ಚಿಕ್ಕಬಳ್ಳಾಪುರದಲ್ಲಿ 3 ಸಲ MLA ಆಗಿದ್ದರು, ಅವ್ರು ಒಂದೇ ಒಂದು ಓಟು ತಗೊಳ್ಳಿ, ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ. ಆ ಏನು ಗೆಲ್ತಾರೆ, ಸುಮ್ಮನೆ ಇರಿ ಸರ್, ನಾನು ಮಾಡಿರೋ ಚಾಲೆಂಜಿಗೆ ನಾನು ನಿಲ್ತಾ ಇದ್ದೀನಿ. ಆ ಅದೆಲ್ಲ ಆಗಲ್ಲ ಸರ್, ನಮ್ಮ ಡಿಕ್ಷನರಿಯಲ್ಲೇ ಅಲ್ಲ ಅವ್ರನ್ನ ಗೆಲ್ಸೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಡಾಕ್ಟರ್ ಕೆ ಸುಧಾಕರ್ ಗೆಲುವು ದೊಡ್ಡ ಅಂತರದಿಂದ. ನೋಡಿ, ಸುಧಾಕರ್ ಎದುರು ಕಾಂಗ್ರೆಸ್ನ ರಕ್ಷಾ ರಾಮಯ್ಯಗೆ ಮುಖಭಂಗ ಆಗಿದೆ. ಆರಂಭದಿಂದಲೂ ಕೂಡ ಸುಧಾಕರ್ ಲೀಡ್ ಪಡ್ಕೋತಾ ಬರ್ತಾ ಇದ್ರು. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಡಾಕ್ಟರ್ ಕೆ ಸುಧಾಕರ್ ಗೆಲುವು. ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಈಗಲೂ ಚಿಕ್ಕಬಳ್ಳಾಪುರದಲ್ಲಿ 3 ಸಲ MLA ಆಗಿದ್ದರು, ಅವ್ರು ಒಂದೇ ಒಂದು ಓಟು ತಗೊಳ್ಳಿ, ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ. ಆ ಏನು ಗೆಲ್ತಾರೆ, ಸುಮ್ಮನೆ ಇರಿ ಸರ್, ನಾನು ಮಾಡಿರೋ ಚಾಲೆಂಜಿಗೆ ನಾನು ನಿಲ್ತಾ ಇದ್ದೀನಿ. ಆ ಅದೆಲ್ಲ ಆಗಲ್ಲ ಸರ್, ನಮ್ಮ ಡಿಕ್ಷನರಿಯಲ್ಲೇ ಅಲ್ಲ ಅವ್ರನ್ನ ಗೆಲ್ಸೋದು. ಥ್ಯಾಂಕ್ ಯು ಸೋ ಮಚ್ ಸರ್.